ನಿಮಗೆಲ್ಲ ಗೊತ್ತಿದೆ, ಲಾಕ್ಡೌನ್ ಪೀರಿಯಡ್ ಅಲ್ಲಿ ಎಲ್ಲ ಇಂಡಸ್ಟ್ರಿಗಳು ತುಂಬಾ ಡೌನ್ ಆಗಿದೆ. ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಕ್ರಿಕೆಟ್ ಇಂಡಸ್ಟ್ರಿ ಆಗಿರ್ಬೋದು, ಟ್ರಾವೆಲ್ ಫುಡ್ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿನು ತುಂಬಾ ಕಡಿಮೆ ಇರಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಶೇಕಡ 20% ಬೆಳವಣಿಗೆ ಆಗಿರೋದು ಏಕೈಕ ಇಂಡಸ್ಟ್ರಿ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ನೇರ ಮಾರುಕಟ್ಟೆ ಅಂತ ಹೇಳ್ತಾರೆ. ಈ ಇಂಡಸ್ಟ್ರಿ 20% ಶೇಕಡ ಬೆಳೆದಿದೆ. ಸೊ ಇದರಿಂದ ನಮ್ಮ ಯೂತ್ಗಳಿಗೆ ಆಮೇಲೆ ನಮ್ಮ ಜನಗಳು ಯಾರಿದ್ದಾರ ಪಾರ್ಟ್ ಟೈಮ್ ಫುಲ್ ಟೈಮ್ ಆಗಿ ತಗೊಂಡು ಅವರ ವೃತ್ತಿಯನ್ನು ಮಾಡ್ಕೋಬೇಕು ಅಂತ ಇದ್ದಾರೆ, ಅದರಲ್ಲಿಂದ ಅವ್ರ ಕರಿಯರ್ ಮಾಡ್ಕೋಬೇಕಂತಿದ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮ್ದು ಆಲ್ ಇಂಡಿಯಾ ನೆಟ್ವರ್ಕ್ ಅಸೋಸಿಯೇಷನ್ ಲಿಂದ ಮತ್ತೆ ಅಖಿಲ ಕರ್ನಾಟಕ ನೆಟ್ವರ್ಕ್ ಅಸೋಸಿಯೇಷನ್ ಲಿಂದ ನಮ್ದು ಏನ್ ಕೋರಿಕೆ ಅಂತಂದ ಹೇಳಿದ್ರೆ ಎಲ್ಲಾ ನೆಟ್ವರ್ಕರ್ ಅವರಿಗೆ ಒಂದು ಒಳ್ಳೆಯ ಇದು ಆಗಬೇಕು. ಜೊತೆಗೆ ನಮ್ಮ ಮುಖ್ಯಮಂತ್ರಿಯವರು ಹಾಗೂ ನಮ್ಮ ಪ್ರಧಾನಮಂತ್ರಿಯವರು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಎಲ್ಲರಿಗೂ ಇವತ್ತು ಯೋಜನೆಗಳನ್ನ ಮಾಡಿದ್ದಾರೆ. ಎಲ್ಲರಿಗೂ ಇವತ್ತು ಆಟೋ ಡ್ರೈವರ್ಸ್ ಆಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಒಂದು ಕೊರೋನಾ ಟೈಮಲ್ಲಿ ಒಂದು ಹೆಲ್ಪ್ ಅನ್ನು ಮಾಡಿದ್ದಾರೆ. ಬಟ್ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯನ್ನ ಮರ್ತಿದ್ದಾರೆ, ನೆಟ್ವರ್ಕರ್ಸ್ ಅವರಿಗೆ ಮರ್ತಿದ್ದಾರೆ. ನಮ್ಮ ಕೋರಿಕೆ, ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ, ನಮ್ಮೆಲ್ಲರ ಕೋರಿಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಒಂದು ಇಂಡಸ್ಟ್ರಿ ಇದೆ, ಇದನ್ನ ದಯವಿಟ್ಟು ನೋಡಿ. ಇದರಿಂದ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ನಮ್ಮ ಭಾರತ ಸರ್ಕಾರಕ್ಕೆ ತುಂಬಾ ಲಾಭ ಇದೆ. ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ, ನಾವು GST ಪೇ ಮಾಡ್ತಾ ಇದೀವಿ, ಇದರಿಂದ ತುಂಬಾ ಲಾಭ ಇದೆ. ಹೇಗೆ ಬೇರೆ ಕಾರ್ಮಿಕರಿಗೆಲ್ಲ ಒಂದು ಧನ ಸಹಾಯ ಹಾಗೂ ಅದರಿಂದ ಹೆಲ್ಪ್ ಮಾಡಿದ್ರು, ಹಾಗೆ ನಮಗೂ ಕೂಡ ನೆಟ್ವರ್ಕರ್ಸ್ ಕೂಡ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ನಮಗೂ ಕೂಡ ಒಂದು ಜವಾಬ್ದಾರಿನ ಕೊಡಿ, ನಮಗೂ ಕೂಡ ಒಂದು ಏನಾದರೂ ಫೆಸಿಲಿಟೀಸ್ ಮಾಡಿಕೊಡಿ. ಸೊ ಯಾಕಂದ್ರೆ ಭಾರತ ಸರ್ಕಾರ 2016 ಹೊರಡಿಸಿರೋ ಗೈಡ್ ಲೈನ್ ಪ್ರಕಾರ ಎಲ್ಲಾ ಕಂಪನಿಗಳು ನಡೀತಾ ಇದಾವೆ, ಎಲ್ಲಾ ನೆಟ್ವರ್ಕರ್ಸ್ಗಳು ಇದನ್ನ ಜೀವನ ಅಂತ ತಗೊಂಡಿದ್ದಾರೆ, ಇದರಿಂದ ಊಟ ಮಾಡ್ತಾ ಇದ್ದಾರೆ, ಇದರಿಂದ ಬಹಳಷ್ಟು ಭವಿಷ್ಯನ ಕಟ್ಕೋಬೇಕಂತಿದ್ದಾರೆ. ಅತಿ ಹೆಚ್ಚು ಮಹಿಳೆಯರಿದ್ದಾರೆ, ಅತಿ ಹೆಚ್ಚು ಯುವಕರಿದ್ರೆ ಇಲ್ಲಿ ಭಾಗವಹಿಸಿದ್ದಾರೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ, ಇವತ್ತಿನ ದಿನದಲ್ಲಿ ಕೆಲಸ ತುಂಬಾ ಕಷ್ಟ ಇದೆ ಸಿಗೋದು. ಹಾಗಾಗಿ ಅವ್ರದೇ ಆದಂತ ಒಂದು ಉದ್ಯಮೆಯನ್ನು ಸ್ಟಾರ್ಟ್ ಮಾಡೋದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಸರಿಯಾದ ಉದ್ಯಮೆ. ಯಾಕಂದ್ರೆ ನಮ್ಮಂತ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಬಂಡವಾಳ ರಹಿತ, ಬಂಡವಾಳ ಇಲ್ಲದೆ ಯಾವುದು ಮಾಡೋದಕ್ಕೆ ದಾರಿ ಇಲ್ಲ. ಸೊ ಹಾಗಾಗಿ ಬಡವರು ಮತ್ತೆ ಮಧ್ಯಮ ವರ್ಗದವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫುಲ್ ಟೈಮ್ ತಮ್ಮ ಭವಿಷ್ಯವನ್ನು ಹಾಕಿದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಭಾರತ ಸರ್ಕಾರ ಒಂದು ಕ್ರಮಾನ ತಗೊಂಡು ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಕೊಡೋದಕ್ಕೆ ತಯಾರಿದ್ದೀನಿ, ಅವ್ರಿಗೆ ಬೇಕಾಗಿರೋ ಎಲ್ಲ ಐಡಿಯಾಸ್ಗಳನ್ನ, ಇನ್ಫಾರ್ಮೇಶನ್ಗಳನ್ನ ಸೊ ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಇಂದ ನಾನು ಕೊಡೋದಕ್ಕೆ ತಯಾರಿದ್ದೀನಿ. ಇದನ್ನು ತಗೊಂಡು ನಮ್ಮೆಲ್ಲ ನೆಟ್ವರ್ಕರ್ಸ್ಗೆ ಸಹಾಯ ಮಾಡಬೇಕು ಅಂತಂದೇಳಿ ನನ್ನ